ನಮಸ್ತೆ, ವೆಲ್ಕಮ್ ಟು ಸರಸ್ವತೀಸ್ ಕಿಚನ್. ಈಗ ವೆಜಿಟೇಬಲ್ಸ್ ಪಲಾವ್ ಮಾಡೋಣ. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಈಗ ತರಕಾರಿ ತೊಗೊಂಡಿದ್ದೀನಿ ನಾನು ಇಲ್ಲಿ. ಕ್ಯಾರೆಟು, ಬೀನ್ಸು, ನೋಕೋಲು, ಬಟಾಣಿ, ಟೊಮ್ಯಾಟೊ, ಕೊತ್ತಂಬರಿ ಪೇಸ್ಟು, ಡಬಲ್ ಬೀನ್ಸು, ತೆಂಗಿನಕಾಯಿ, ಅಕ್ಕಿ, ಈರುಳ್ಳಿ, 4 ಮೆಣಸಿನ್ಕಾಯಿ, ಬಟಾಣಿ, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಪಲಾವ್ ಎಲೆ, ಚಕ್ಕೆ ಲವಂಗ, 2 ಏಲಕ್ಕಿ, ಸೋಂಪು, ಎಣ್ಣೆ. ಬನ್ನಿ ಹೇಗೆ ಮಾಡೋಣ ನೋಡೋಣ. ಎಣ್ಣೆ ಹಾಕ್ಕೊಳ್ಳಿ, ಒಂಚೂರು ಮುಂದೆನೇ ಹಾಕ್ಕೊಳ್ಳಿ ಎಣ್ಣೆ. ಪಲಾವ್ ಎಲೆ ಇದರಲ್ಲ ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಫ್ರೈ ಬರಲಿ. ಪೇಸ್ಟ್ ಹಾಕೊಳ್ಳಿ, ಹುಣ್ಣಿ ಬೆಳ್ಳಿ ಪೇಸ್ಟ್. ಸಿಂಬಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸು. 5 ಮಿನಿಟ್ಸ್ ಆಯಿತು. ಈಗ ಬೀನ್ಸು, ನೋಕೋಲು, ಕ್ಯಾರೆಟ್ ಹಾಕ್ತೀವಿ ಇಲ್ಲಿ. ಡಬಲ್ ಬೀನ್ಸ್ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕೊಳ್ಳಿ. ತರಕಾರಿ ತುಂಬ ಮೈಗೆ ಒಳ್ಳೇದು, ತರಕಾರಿ ತುಂಬ ಚೆನ್ನಾಗಿ. ಸೊ ನಮ್ಗೆ ತರಕಾರಿ ತಿನ್ನೋಕ್ಕಾಗೆ ಇಷ್ಟ ಆಗಿಲ್ಲಂದ್ರೆ ಈ ಥರ ಹಾಕೊಂಡು ಚೆನ್ನಾಗಿ ತಿನ್ನಿ. ತರಕಾರಿ ತುಂಬ ಮೈಗೆ ಒಳ್ಳೇದು. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆಲ್ಲ ಮೆಂತ್ಯ ಸೊಪ್ಪು ಮೈಗೆ ಒಳ್ಳೇದು ಅಂತ. ಮೆಂತ್ಯ ಸೊಪ್ಪು, ಪುದೀನ ಹಾಕ್ತಾ ಇದ್ದೀನಿ. ಅದೇನೋ 5 ಮಿನಿಟ್ಸ್ ಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ತುಂಬ ಜನ ಇರ್ತಾರೆ, ಕುಕ್ಕರಲ್ಲಿ ಇದ್ದರೆ ಈ ಥರ ಮಾಡಿ ನೋಡಿ, ನಿಮ್ಮ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದಕ್ಕೂ ಇದಕ್ಕೂ ಉಪ್ಪು ಹಾಕೊಳ್ಳಿ, ತರಕಾರಿ ಎಣ್ಣೆ ಈಗ. ಆಮೇಲೆ ಅಕ್ಕಿ ಹಾಕ್ತೀನಿ ಸ್ವಲ್ಪ ಅಪ್ಪನ. ತರಕಾರಿನ ಈ ಥರ ಮಸಾಲೆ ಎಲ್ಲ ಬೇಯಕ್ಕೆ ಬಿಡಿ, ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಂಗೆ ನೀರು ಹಾಕ್ತಾರೆ, ಚೆನ್ನಾಗಿರಲ್ಲ. ನಾನು 10 ಮಿನಿಟ್ಸ್ ಈ ಥರ ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಟೊಮೆಟೊ ಹಾಕಿ ಇದನ್ನು 5 ಮಿನಿಟ್ಸ್ ಹಂಗೆ ಬೇಯಿಸ್ಕೊಳ್ಳಿ. ಒಂದು 10 ಮಿನಿಟ್ಸ್ ಈ ಥರ ಬೇಯಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಬೋದು, ಕಾಲಿಫ್ಲವರ್ ಹಾಕ್ಬೋದು, ಸೀಮೆ ಬದನೆಕಾಯಿ, ಬಲ್ತಿರೋದು ಊಟ ತೆಗೆದು ಹಾಕಿ ತುಂಬ ಟೇಸ್ಟಾಗಿರುತ್ತೆ. ನೀರು ಹಾಕ್ತಾ ಇದ್ದೀನಿ ಈಗ. ನಾನು 1 ಬೌಲ್ ತೊಗೊಂಡಿಲ್ಲ, 2 ಬೌಲ್ಸ್ ನೀರು ಹಾಕಿ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಗ ಬಿಡಿ. ಹಿಂಗೆ ತರಕಾರಿ ಬೆಂದಿದೆ. ಈಗ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ, ರುಬ್ಬಿಟ್ಟು ಸೋದಿಸ್ಕೊಳ್ಳಿ ತೆಂಗಿನಕಾಯಿನ. ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ನನ್ನ ಖಾರ, ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ತೀನಿ ನಾನು. ಸೊ ಖಾರದ ಪುಡಿ, ಧನಿಯಾ ಪುಡಿ ಹಾಕಿದ್ದೀನಿ ನೋಡಿ. ಒಬ್ಬರು ಹಸಿಮೆಣಸಿನ್ಕಾಯಿ ತಿನ್ನಲ್ಲ, ಸೊ ಅರ್ಧ ಅದು ಅದು ಅರ್ಧ ಇದು ಹಾಕ್ತೀನಿ ನಾನು. ಕೊತ್ತಂಬರಿ ಹಾಕಿ, ಕುಕ್ಕರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಒಂದು 1/2 ಅವರ್ ಇದರಲ್ಲಿ ಬೇಯಿಸಿದ್ರೆ ಟೇಸ್ಟ್ ಬರುತ್ತೆ ನಿಮಗೆ, ಟೇಸ್ಟು ಚೆನ್ನಾಗಿರುತ್ತೆ. 1/2 ಅವರ್ ಲೇಟ್ ಆಗುತ್ತೆ.